ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ನಾನು ಪಲ್ಯಗಳಿಗೆ ಬಳಸೋಂಥ ಒಂದು ಮಸಾಲೆ ಪುಡಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಒಂದು ತಿಂಗಳಿಗೆ ಮಾಡ್ಕೊಳ್ಳೋಕ್ಕೆ ಕೆಲಸಕ್ಕೆ ಹೋಗೋರಿಗೆ ಸುಲಭವಾಗಿ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 2 ಸಣ್ಣ ಕಪ್ಪು ಧನಿಯ, 1¼ ಕಪ್ಪು ಜೀರಿಗೆ, 1 ಕಪ್ ಉರ್ಗಡಲೆ, 1/2 ಕಪ್ ಕಡಲೆಬೇಳೆ, 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆ, 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಗಸಗಸೆ, 1/2 ಸ್ಪೂನ್ ಮೆಂತ್ಯ, 1 ದೊಡ್ಡ ಸ್ಪೂನು ಸೋಂಪುಕಾಳು, ಶಾಜೀರ 1/2 ಸ್ಪೂನು, ಚಕ್ಕೆ 5-6, ಮರಾಠಿ ಮೊಗ್ಗು 8-10, ಏಲಕ್ಕಿ 1/6, ಜಾಪತ್ರೆ 1, ದೊಡ್ಡ ಏಲಕ್ಕಿ 2, ಜಾಕಾಯಿ 1¼ ಭಾಗ, 1 ಸ್ಪೂನು ಲವಂಗ, 8-10 ಲವಂಗ, ಕಾಳುಮೆಣಸು 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು. ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಪಲ್ಯಕ್ಕೆ ಮಸಾಲೆ ಪುಡಿ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ 1 ಬಾಣಲೆ ಇಟ್ಕೊಂಡೇನೆ. 2 ಕಪ್ ಧನಿಯ ಹೇಳದ್ನಲ್ಲ, ಇದನ್ನ ಹಾಕ್ಕೊಂಡು ಹದವಾಗಿ ಗಮ್ ಅಂತ ಬರೋ ರೀತಿ ವಾಸನೆ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀಯಿಸ್ಬೇಡ್ರಿ, ಯಾವುದೇ ಮಸಾಲೆ ಪದಾರ್ಥ ಆಗಲಿ ಸೀಯಬಾರ್ದು. ಇದು ತುಂಬ ಗ್ಯಾಸ್ಟಿಕ್ ಇರೋದಿಲ್ಲ, ಈ ಪಲ್ಯದ ಪುಡಿ ಮಾಡಿಟ್ಕೊಬಿಟ್ರೆ ಯಾವುದೇ ಮಸಾಲೆ ರುಬ್ಬಬೇಕು ಅಂತಿಲ್ಲ. ಸುಲಭವಾಗಿ ಲಂಚ್ ಬಾಕ್ಸ್ಗಳಿಗೆ ನೀವು ಪಲ್ಯಗಳನ್ನ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಈ ಪಲ್ಯದ ಪುಡಿಯಿಂದ ಎಣಗಾಯಿ ಬಳಸ್ಕೊಬೋದು, ಸಿಂಪಲ್ಲಾಗಿ ರಸಪಲ್ಯಗಳಿಗೆ ಬಳಸ್ಕೊಬೋದು, ಸೊಪ್ಪನ್ನ ಕರಿಗೆ ಬಳಸ್ಕೊಬೋದು. ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಫಸ್ಟು ಈ ಮಸಾಲೆ ಪುಡಿ ಮಾಡಿ ಆಮೇಲೆ ಎಣಗಾಯಿ ಪಲ್ಯಕ್ಕೆ ಯಾವ ರೀತಿ ಬಳಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದುವಾಗಿ ಧನಿಯಾನ ಕೆಂಪುಗಾಗೋದು ಸ್ವಲ್ಪ ಹುರ್ಕೊಳ್ಳಿ. ಧನಿಯ ಹುರ್ಕೊಂಡಾಗಿದೆ, ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಈಗ ಒಂದೊಂದೇ ಸಾಮಾನು ಹಾಕ್ಕೊಂಡು ಫುಲ್ಲು ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಹದವಾಗಿ ಹುರ್ಕೋಬೇಕು. ಎಲ್ಲ ಮಸಾಲೆ ಹುರಿದಾದ್ಮೇಲೆ ತೋರಿಸ್ತೀನಿ. ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗ್ತಾ ಬರ್ತಾ ಇದೆ, ಈ ಸಮಯದಲ್ಲಿ ಉದ್ದಿನಬೇಳೆ ಹಾಕ್ಕೊಬಿಡೋಣ. ಹಾಗೆ ಅಕ್ಕಿನೂ ಸೇರಿಸ್ಕೊಬಿಡೋಣ. ಜೊತೆಗೆ ಮೆಂತ್ಯನ ಸೇರಿಸ್ಕೊಬಿಡೋಣ. ಯಾವಾಗಲೂ ಮಸಾಲೆ ಪದಾರ್ಥಗಳು ಹುರಿಬೇಕಾದ್ರೆ ಸ್ವಲ್ಪ ಮೀಡಿಯಂ ಹುರಿ ಇಟ್ಕೊಂಡು ಕೆಂಪುಗೆ ತಿಳಿ ಒಂಬಣ್ಣ ಬರೋ ರೀತಿ ಹುರ್ಕೋಬೇಕು. ಕೈ ಆಡಿಸ್ತಾ ಇರಬೇಕು, ಕೈ ಬಿಡಬೇಡಿ. ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಲೈಟಾಗಿ ಒಂಬಣ್ಣ ಬರ್ತದೆ ಈ ಟೈಮ್ನಲ್ಲಿ. ಕಾಳುಮೆಣಸು, ಚಕ್ಕೆ, ಲವಂಗ, ಜಾಕಾಯಿ, ಏಲಕ್ಕಿ, ದೊಡ್ಡ ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು ಎಲ್ಲವನ್ನು ಹಾಕೊಂಬಿಡೋಣ. ಅದೇ ರೀತಿ 1 ದೊಡ್ಡ ಸ್ಪೂನು ಸೋಂಪು ಹೇಳಿದ್ನಲ್ಲ ಅದನ್ನು ಸೇರಿಸ್ಕೊಡೋಣ. ಶಾಜೀರಿಗೆ ಹೇಳಿದ್ನಲ್ಲ 1/2 ಸ್ಪೂನು ಎಲ್ಲ 1 ನಿಮಿಷ ಹುರ್ಕೊಳ್ಳೋಣ ಗರಂ ಮಸಾಲೆಗೆ. ಇವೆಲ್ಲ 1 ನಿಮಿಷ ಫ್ರೈ ಆದಮೇಲೆ ಉರ್ಗಡ್ಲೆ ಹೇಳದ್ನಲ್ಲ ಅದನ್ನ ಹಾಕ್ಬಿಡೋಣ 1 ಕಪ್ಪು. ಈಗೆಲ್ಲ ಬಿಸಿ ಆಗಿದೆ, ಹುರಿದಾಗಿದೆ. ಈ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಗಸಗಸೆ ಸೇರಿಸ್ಕೊಬಿಡೋಣ. ಗಸಗಸೆ ಬೇಗ ಸೀದೋಗುತ್ತೆ, ಹಾಗಾಗಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಸೇರಿಸ್ಕೋಬೇಕು. ಆಮೇಲೆ ಅರಿಶಿನ 1 ಸ್ಪೂನ್ ಹೇಳದ್ನಲ್ಲ ಅದನ್ನ ಈ ಟೈಮ್ನಲ್ಲಿ ಹಾಕ್ಕೊಬಿಡೋಣ. ಈ ಮಸಾಲೆ ಎಲ್ಲ ಆರದ್ಮೇಲೆ ಪುಡಿ ಮಾಡಿಟ್ಕೊಡೋಣ. ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಪುಡಿ ಮಾಡಿಟ್ಕೊಬಿಟ್ರೆ. ಸುಮಾರು ಪಲ್ಯಗಳಿಗೆ ಬರ್ತೈತೆ, ಬೇಗ ಮಾಡ್ಕೊಡ್ಬೋದು. ಕೆಲಸಕ್ಕೆ ಹೋಗೋರು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಸುಲಭ ಆಗುತ್ತೆ. ಪಲ್ಯಗಳಿಗೆ ಬಳಸೋದಕ್ಕೆ ಮಸಾಲೆನ ಹುರಿದಿಟ್ಕೊಂಡಿದೆ, ಮಸಾಲೆ ಪುಡಿ ಮಾಡಲಿಕ್ಕೆ ಆ ಸಾಮಗ್ರಿಗಳನ್ನ. ಈಗ ಅದೆಲ್ಲ ಆರಿದೆ, ಈಗ ಅದನ್ನ ಪುಡಿ ಮಾಡ್ಕೊಬಿಡೋಣ ನುಣ್ಣಗೆ. ನೋಡೋದ್ರಲ್ಲ ಮಸಾಲೆ ಪುಡಿ ರೆಡಿನೇ ಆಗೋಯ್ತು. ಈ ಮಸಾಲೆ ಪುಡಿಯಿಂದ ತುಂಬ ಪಲ್ಯಗಳಿಗೆ ಬಳಸ್ಕೋಬೋದು. ಎಣಗಾಯಿ ಪಲ್ಯಕ್ಕೆ, ಗೊಜ್ಜು ಕಾಳು ಪಲ್ಯಗಳಿಗೆ, ಮತ್ತು ಎಲ್ಲ ತರಕಾರಿ
ರಸಪಲ್ಯ ಒಳಗೆ, ಸೊಪ್ಪಿನ ಬಾಜಿಗೆ, ಮತ್ತು ಉದ್ರ ಪಲ್ಯ ಒಳಗೆ ಎಲ್ಲದಕ್ಕೂ ಬಳಸ್ಕೋಬೋದು. ಕೆಲ್ಸಕ್ಕೆ ಹೋಗೋರ್ಗಂತೂ ಈ ಪುಡಿ ಮಾಡಿ ಇಟ್ಕೊಬಿಟ್ರೆ ಬೇಗ 10 ನಿಮಿಷದಲ್ಲಿ ಪಲ್ಯ ಮಾಡ್ಕೊಬಿಡ್ಬೋದು. ಈ ಪುಡಿ ಇದ್ದರೆ ಒಂಚೂರು ಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹೆಚ್ಕೊಬಿಟ್ಟು, ತರಕಾರಿ ಹೆಚ್ಚಿಟ್ಕೊಬಿಟ್ಟಿದ್ರೆ 10 ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿಟ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.